ಕೊರೋನಾ ಸೋಂಕಿನ ಲಕ್ಷಣಗಳು ಇಲ್ಲದಿದ್ದರೂ ಸಹ ಕುಟುಂಬದ ಒಳಿತಿಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಿದ್ದು ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ ಇದಲ್ಲದೆ ಉಸಿರಾಡಲು ತುಂಬ ತೊಂದರೆಯಾಗಿದ್ದು ಕೃತಕ ಆಕ್ಸಿಜನ್ ಮೂಲಕ ಉಸಿರಾಡುತ್ತಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಇಡೀ ಭಾರತವೇ ಯಾಕೆ ಇಡೀ ದೇಶವೇ ನಿನ್ನೆ ದಿನ ಸಾಯಂಕಾಲ ರಜನಿಕಾಂತ್ ಕಮಲ್ ಹಾಸನ್ ಎ ಆರ್ ರೆಹಮಾನ್ ಇಳೆಯರಾಜ ಸೇರಿದಂತೆ ಎಲ್ಲರೂ ಕೂಡ ಎಸ್ಪಿಬಿಯವರು ಗುಣಮುಖರಾಗಲೆಂದು ಗುಣಗಾನ ಮಾಡಿ ಪ್ರಾರ್ಥಿಸಿದರು ಇದು ಒಂದು ಕಡೆಯಾದರೆ ಯಾವಾಗಲೂ ಹಿರಿಯರಿಗೆ ಬೆಲೆ ಕೊಡುವ ದೊಡ್ಡವರನ್ನ ಕಂಡರೆ ನಾನೊಬ್ಬ ಎಂದು ಮರೆತು ಕಾಲಿಗೆ ನಮಸ್ಕರಿಸಿ ದೊಡ್ಡತನ ಮೆರೆಯುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡಿದ್ದಾರೆ ಅಂತ ಗೊತ್ತಾದರೆ ನಿಜಕ್ಕೂ ಗಾಬರಿಯಾಗ್ತೀರಾ ಅಷ್ಟಕ್ಕೂ ನಟ ದರ್ಶನ್ ಎಸ್ಪಿಬಿಯವರ ಪರಿಸ್ಥಿತಿ ಕಂಡು ಮಾಡಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಎಸ್ ಪಿ ಬಿ ಅವರ ಹಾಡುಗಳು ಇಷ್ಟ ಅನ್ನೋದಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಪಿ ಬಿ ಅವರು ಕೊರೋನಾಗೆ ತುತ್ತಾಗಿ ಇಂದಿಗೆ ಹದಿನಾರು ದಿನಗಳು ಕಳೆದಿದೆ ಮೊನ್ನೆ ದಿನ ಚೇತರಿಸಿಕೊಂಡು ಹುಷಾರಾಗಿದ್ದಾರೆ ಎಂದು ಅಭಿಮಾನಿಗಳೆಲ್ಲ ಸಂಭ್ರಮ ಪಟ್ಟಿದ್ದರು ಆದರೆ ಅದು ಸುಳ್ಳು ಸುದ್ದಿಯಾಗಿತ್ತು ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟು ಇನ್ನೂ ಸಹ ಅವರು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಎಸ್ಪಿಬಿ ಆರೋಗ್ಯ ವಿಚಾರದಲ್ಲಿ ಚೇತರಿಕೆ ಎನ್ನುವುದು ಮರೀಚಿಕೆಯಾಗಿಬಿಟ್ಟಿದೆ ಬಿಟ್ಟಿದೆ ಇಷ್ಟೆಲ್ಲ ನೋವು ತಿಂತಿರುವ ಎಸ್ಪಿಬಿ ಅವರು ಗುಣಮುಖರಾಗಲೆಂದು ದರ್ಶನ್ ಅವರು ಇದೀಗ ದೊಡ್ಡ ಸಾಹಸಕ್ಕೆ ಮುಂದಾಗಿದ್ದು ಚೆನ್ನೈಗೆ ಹೋಗಿ ಆಸ್ಪತ್ರೆಯಲ್ಲಿರುವ ಎಸ್ಪಿಬಿ ಅವರನ್ನು ಕಣ್ಣಾರೆ ನೋಡಿ ಅವರ ಮಗ ಚರಣ್ಣವರಿಗೆ ಕರೆ ಮಾಡಿ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ ಇದಲ್ಲದೆ ಚರಣ್ಣವರಿಗೆ ಒಂದು ಮಾತು ಸಹ ಕೊಟ್ಟಿರುವ ದರ್ಶನ್ ಅವರು ಆಸ್ಪತ್ರೆ ಚಿಕಿತ್ಸೆ ವೆಚ್ಚಕ್ಕೆ ಯಾವುದೇ ತೊಂದರೆ ಬಂದರೂ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗಲೂ ಬೇಕಾದರೂ ಸಂಕೋಚ ಪಡದೆ ಕರೆ ಮಾಡಿ ಅವರು ನಮ್ಮ ಆಸ್ತಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಎಸ್ಪಿಬಿ ಮಗನಿಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಿದ್ದಾರೆ ಈ ವಿಷಯವನ್ನ ದರ್ಶನ್ ಅವರ ಬಲ್ಲ ಮೂಲಗಳು ತಿಳಿಸಿವೆ ನಟ ಎಸ್ ಪಿ ಬಿ ಅವರು ಆದಷ್ಟು ಬೇಗ ಗುಣಮುಖರಾಗಲೆಂದು ಹಾರೈಸೋಣ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ